ಬಿಸಿಲಿರುವ ದಿನ ಆಕಾಶದಲ್ಲಿ ಸೂರ್ಯನ ಸ್ಥಾನದ ಬಗ್ಗೆ ಕಲಿಯಲು ನೀವು ಮಗುವಿಗೆ ಸಹಾಯ ಮಾಡಬಹುದು ನೀವು ಇದನ್ನು ಮಾಡಿದಾಗ ಸೂರ್ಯನನ್ನು ನೇರವಾಗಿ ನೋಡದಂತೆ ಮಗುವಿಗೆ ಎಚ್ಚರಿಸಿ ಖಚಿತಪಡಿಸಿಕೊಳ್ಳಿ ಯಾಕೆಂದರೆ ಅದು ಅವರ ಕಣ್ಣುಗಳಿಗೆ ತೊಂದರೆ ಮಾಡಬಹುದು ಹಗಲಿನಲ್ಲಿ ಹಲವಾರು ಬಾರಿ ನೀವು ಮಗುವನ್ನು ಸೂರ್ಯ ಎಲ್ಲಿದ್ದಾನೆ ಎಂದು ಕೇಳಬಹುದು ಆಗ ಮಗು ಸೂರ್ಯನನ್ನು ಹುಡುಕಬಹುದು ಉದಾಹರಣೆಗೆ ನೀವು ಮಗುವಿಗೆ ಮುಂಜಾನೆ ಮಧ್ಯಾಹ್ನ ಮತ್ತು ಸೂರ್ಯಾಸ್ತದ ಮೊದಲು ಕೇಳಬಹುದು ನಂತರ ನೀವು ಹೇಗೆ ಪ್ರತಿದಿನ ಬೆಳಗ್ಗೆ ಸೂರ್ಯ ಮೂಡುವುದನ್ನು ಹಗಲಿನಲ್ಲಿ ಆಕಾಶದಲ್ಲಿ ಚಲಿಸುವುದನ್ನು ಮತ್ತು ಸಂಜೆ ಅಸ್ತವಾಗುವುದನ್ನು ನಾವು ನೋಡಬಹುದು ಎಂದು ವಿವರಿಸಬಹುದು ಇದು ಮಗುವಿಗೆ ಸೂರ್ಯ ಮತ್ತು ಭೂಮಿಯ ಚಲನೆಯನ್ನು ಅರ್ಥ ಸಹಾಯ ಮಾಡುತ್ತದೆ